ಏ ಯಾವ್ದಪ್ಪ ಈ ಚಾನಲ್? ಫ್ರೀಡಮ್ ಟಿವಿ ಸರ್. ಆ ಯಾವುದು? ಫ್ರೀಡಮ್ ಟಿವಿ ಸರ್. ಫ್ರೀಡಮ್ ಟಿವಿ? ಏನ್ ನಿಮ್ಮ ಹೆಸರು? ಪೂಜಾ. ಪೂಜಾ, ನನ್ಗೆ ಯಾಕೋ ಹಳೆ ಡೌ ಭಾಗ್ಯ ತರ ಕಾಣ್ತಾ ಇದೆ. ನನ್ನ ದರಸಾರಿ ದರಸಾರಿ ನನಗೆ ಈ ಬದುಕೋತರ ಬದುಕೋದಕ್ಕೆ ಇಷ್ಟ ಇಲ್ಲ. ಈ ಬದುಕಿಗೆ ನಂತರ ಬದುಕೋದಕ್ಕೆ ಆಗ್ತಾ ಇಲ್ಲ. ಮೊದಲು ಈ ಬದುಕಿಗೆ ಬದುಕು ಅಂದ್ರೆ ಏನು ಅಂತ ತಿಳಿದಿಲ್ಲ. ಈ ತಿಳಿದೇ ಇರೋ ಬದುಕಿನ ಜೊತೆ ತಿಳಿದೇ ಬದುಕ್ತಾ ಇರೋ ಜನರು ಬದುಕಲ್ಲಿ ಬದುಕಬೇಕು ಬೇಡವೋ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿಮ್ಗೇನಾದ್ರು ಅರ್ಥ ಆಯ್ತಾ ಅಂತ? ಅಣ್ಣ ಒಂದೊಂದಲ್ಲ ಅಣ್ಣ, ಒಂದ್ ಕಿತ ಹೇಳಿದ್ರೆ ಸಾಕು. ಅನುಕರಣೆ ಕಲೆ ಅಂತ ಹೇಳಿ ನಾವು ಧ್ವನಿ ಮಾತ್ರ ಅನುಕರಣೆ ಮಾಡ್ತೀವಿ, ಆದ್ರೆ ಅವ್ರನ್ನ ಅಣಕ್ಸಲ್ಲ. ನಿಮ್ಗೇನಾದ್ರು ಸಮಸ್ಯೆ ಇದೆಯಾ? ಏನ್ ಸಮಸ್ಯೆ? ಲವ್ ಪ್ರಾಬ್ಲಮ್. ಎಂಥ ಮಕ್ಳಿಗೆ ಜನವ ಕೊಟ್ಬಿಟ್ಟೆ ಮೀನಾಕ್ಷಿ, ಎಂಥ ಮಕ್ಳಿಗೆ ಜನವ ಕೊಟ್ಬಿಟ್ಟೆ, ಮೂರು ಮೂರು ಮುತ್ತು ಕಡೆ. ಯಾರಲ್ಲಿ ಏನೇನ್ ಟ್ಯಾಲೆಂಟ್ ಇರುತ್ತೋ, ಪೊಲೀಸ್ ಮಕ್ಕಳು ಪೊಲೀಸೇ ಆಗಲ್ಲ, ಡಾಕ್ಟರ್ ಮಕ್ಕಳು ಡಾಕ್ಟ್ರೇ ಆಗಲ್ಲ, ಪೊಲಿಟಿಷಿಯನ್ ಮಕ್ಕಳು ಪೊಲಿಟಿಷಿಯನ್ ಆಗಲ್ಲ. ಮಿಮಿಕ್ರಿ ಆರ್ಟಿಸ್ಟ್ ಆಗಿದ ತಕ್ಷಣ ಮಿಮಿಕ್ರಿ ಆರ್ಟಿಸ್ಟ್ ಮಗ ಮಿಮಿಕ್ರಿ ಆರ್ಟಿಸ್ಟ್ ಆಗಲ್ಲ. ಅವ್ರವ್ರ ಹಣೆ ಬರದಲ್ಲಿ ಏನೇನಿರುತ್ತೆ ಅದಾಗ್ತಾರೆ. ಬಟ್ ಮಕ್ಳಿಗೆ ಕಷ್ಟ ತೋರಿಸಿ, ನಮಗೆಲ್ಲ ಕಷ್ಟಗಳನ್ನ ತೋರಿಸಿ ಬೆಳೆಸಿದ್ರು. ಮನೇಲಿ ಅನುಕೂಲಸ್ಥರಾಗಿದ್ರು ಕೂಡ ಕಷ್ಟ ಅಂದ್ರೆ ಏನು ಅಂತ ತೋರಿಸೋರು. ಹಾಗಾಗಿ ಇವತ್ತು ಯಾವ ಕಷ್ಟ ನೋಡಿದ್ರೆ ಕಷ್ಟನ ಅನ್ಸುತ್ತೆ. ಏನವ್ವ ಚೆನ್ನಾಗಿದ್ಯಾನವ? ಚೆನ್ನಾಗಿಲ್ಲ ಸರ್. ಯಾಕವ್ವ, ಏನಾದ್ರೂ ಕಾಯಿಲೆ ಗೀಲೆ ಬಂದ್ಬಿಟ್ಟೈತಾ? ಕಾಯಿಲೆ ಬಂದ್ರೆ ಶೀದ ಇಲ್ಲಿಂದ ರೈಟ್ ತಗೊಂಡು ಲೆಫ್ಟ್ ತಗೊಂಡು ಹಂಗೇ ಸ್ಟ್ರೈಟ್ ಹೋಗ್ಬಿಟ್ರೆ. ಕತ್ತಲು ಕರಡಿಗೆ ಜಾಮೂನು ಸಕ್ಕತ್ತಾಗೋಳೆ. ಕತ್ತಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ತುಂಬಾ ಅದ್ಭುತವಾಗಿ ಹಾಡಿದ್ದೀರಾ, ನಿಮ್ಮ ಹಾಡು ತುಂಬಾ ಚೆನ್ನಾಗಿತ್ತು. ಮೋದಿಯವರು ಕನ್ನಡದಲ್ಲಿ ಭಾಷಣ ಮಾಡಿದ್ರೆ ಎಲ್ಲ ವೀಕ್ಷಕರಿಗೆ ಏ ನರೇಂದ್ರ ಮೋದಿ ಮಾಡುವಂತ ನಮಸ್ಕಾರಗಳು. ನಾನೊಂದು ಹೇಳ್ತೀನಿ, ನೀವು ಕೋಪ ಮಾಡ್ಕೋಬಾರ್ದು, ನೀವು ಬೇಜಾರಾಗಬಾರ್ದು, ನೀವು ನೊಂದ್ಕೋಬಾರ್ದು, ನೀವು ಅಳಬಾರ್ದು. ಬಹಳ ಮುದ್ದಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳೋಕ್ ಆಗುತ್ತೆ. ಅಣ್ಣ ಅಣ್ಣ, ಆನೆ ಬಂದವೆ, ಆನೆ ಆನೆ ಆನೆ. ಹ್ಞೂ, ಆನೆ ಬಂದವ ಇಲ್ಲಿ, ಏನ್ ಮಾಡೋದು ಸ್ವಾಮಿ? ಹ್ಞೂ, ಆನೆ ಬಂದವ, ಒಂದ್ ಕೆಲಸ ಮಾಡು, ಒಂದ್ ಕೆಲಸ ಮಾಡು. ಏನ್ ಮಾಡ್ಬೇಕು ಸ್ವಾಮಿ? ಅದೇ ಕಿರ್ಚಿದ ನಿಧಾನ ಕೇಳು ಸ್ವಾಮಿ. ಏನಿಲ್ಲ, ಮನೇಲಿ ಏಣಿ ಐತಾ? ಹ್ಮ್, ಏಣಿ ಐತೆ. ಏನ್ ಸ್ವಾಮಿ ಏಣಿ ಹಾಕೊಂಡು ಬತ್ತಾ ಇರ್ತೀವಿ, ಬಂದ್ಬಿಡ್ತೀರ. ಈ ತರ ಮಾತಾಡ್ತಾರ. ಚಾನ್ಸೇ ಇಲ್ಲ ನಿನಗೆ ಆಗ್ಬೇಕು. ಅದು ಈ ತರ ಮಾತಾಡ್ತಾರ.